ಕರ್ನಾಟಕ ಕುರುಕ್ಷೇತ್ರದಲ್ಲಿ ಇನ್ನೇನಿದ್ರು ಕಿಚ್ಚ ಸುದೀಪ್ತೆ ಹವ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತಮಗಿರುವಂತಹ ಜನಪ್ರಿಯತೆಯನ್ನ ವೋಟ್ ಆಗಿ ಕನ್ವರ್ಟ್ ಮಾಡ್ತಾರಾ ಸುದೀಪ್? ಪ್ರಶ್ನೆ ಇದೆ, ಕುತೂಹಲ ಇದೆ. ಇವತ್ತು ಇಡೀ ದಿನ ಎಲ್ಲರ ಕೇಂದ್ರ ಬಿಂದು, ಸೆಂಟರ್ ಆಫ್ ಅಟ್ರಾಕ್ಷನ್ ಕಿಚ್ಚ ಸುದೀಪ್ ಅಂದ್ರೆ ತಪ್ಪಾಗಲ್ಲ. ಶಿಗಾವಿಯಲ್ಲಿ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ನಟ ಸುದೀಪ್ ಕೂಡ ಅವರಿಗೆ ಸಾಥ್ ಕೊಡ್ತಾರೆ. ಸಿಎಂ ಮನವಿಗೆ ಓಕೆ ಎಸ್ ಅಂತ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಕಿಚ್ಚ ಸುದೀಪ್ ಹವ ಹೇಗಿರುತ್ತೆ ನೋಡು. ಅಂಡ್ ಆಫ್ ಕೋರ್ಸ್ ಇವಾಗ ಫಸ್ಟ್ ಈ ಶಿಗಾವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಸೊ ಹೋಪ್ಫುಲ್ಲಿ ಥಿಂಗ್ಸ್ ಗೋ ವೆಲ್. ರೋಡ್ ಶೋ ಇದೆ, ಎಲ್ಲದೂ ಇದೆ. ಈಗ ಅವ್ರು ಪ್ಲಾನ್ ಹಾಕೊಂಡಿದ್ದಾರೆ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡಿಸ್ಕಸ್ ದಟ್ ರೈಟ್ ನಾವು, ಬಿಕಾಸ್ ಅವರಾಗೆ ಅದನ್ನ ಹೇಳೋದು ಬೆಟ್ರೆ ನಾನು ಅದನ್ನ ವ್ಯಕ್ತಪಡಿಸೋದು ತಪ್ಪ. ಅವ್ರು ಹಾಕೊಂಡಿದ್ದಾರೆ ವಾಟ್ ಆರ್ ದ ಪ್ಲಾನ್ಸ್, ಅದನ್ನ ಕರೆಕ್ಟ್ ಆಗಿ ಲೀಡ್ ಮಾಡಿ. ಖಂಡಿತ ಖಂಡಿತ ಅದಷ್ಟು ಅವರೇ ಅನೌನ್ಸ್ ಮಾಡ್ತಾರೆ ಸರ್. ಈಗ ಅಲ್ಲಿ ಮುಗಿಸ್ಕೊಂಡು ಬರ್ತಿದ್ದಂಗೆ ಅವರೇ ಅನೌನ್ಸ್ ಮಾಡ್ತಾರೆ, ಅವ್ರ ಬಾಯಿಂದಾನೆ ಬರಬೇಕು ಅಂತ ಇರೋದು. ಸೊ ನಾನು ಬಟ್ ಅಫ್ಕೋರ್ಸ್ ಹೌದು, ಒಂದು ಲಿಸ್ಟ್ ಹಾಕೊಂಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ 7ನೇ ತಾರೀಕು ತನಕ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಮೋಸ್ಟ್ಲಿ 7th ಲಾಸ್ಟ್ ಇದೆ, ಸೊ ಅಲ್ಲಿವರೆಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಕಲಾವಿದ್ರು ಅಂದ್ಮೇಲೆ ಎಲ್ಲರೂ ಮಾಡೇ ಮಾಡ್ತಾರಲ್ಲ ಸರ್, ಒಂದೇ ಪಕ್ಷ ಅಂತ ನೋಡಿ ಎಲ್ಲ ಪಕ್ಷದನ್ನು ಬರುತ್ತೆ. ಅದು ತಪ್ಪು ಅಲ್ಲ, ಅದು ತಪ್ಪು ಅಲ್ಲ, ಅದ್ರಲ್ಲಿ ತಪ್ಪು ಅಂತ ನಾನು ಹೇಳಕ್ಕೂ ಹೋಗಲ್ಲ. ಸೊ ನನಗೆ ಬಂದಿರೋದಂತೂ ಸತ್ಯ, ಇವಾಗಲ್ಲ ಪ್ರತಿ ವರ್ಷನೂ ಬಂದಿರುತ್ತೆ. ಈ ವರ್ಷ ನಾನು ಇದ್ರಲ್ಲಿ ಆಯ್ಕೆ ಮಾಡಿದ ಕಾರಣ ಇದೆ ಅಂತ ನಾನು ಹೇಳಿದ್ದೆ. ಸೊ ಅದ್ರ ಪ್ರಕಾರ ಹೋಗ್ತಾ ಇದ್ದೀನಿ. ಸೊ ಇವತ್ತಿಂದ ಪ್ರಾರಂಭವಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಿಚ್ಚ ಸುದೀಪ್ ಈಗಾಗಲೇ ಪ್ರಚಾರದ ಅಖಾಡಕ್ಕೆ ಧುಮುಕ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಬಿಜೆಪಿಗೆಲ್ಲ ನನ್ನ ಸಪೋರ್ಟು ಬಸವರಾಜ ಬೊಮ್ಮಾಯಿಗಂತ ಹೇಳಿದ್ದಾರೆ. ಸೊ ಅವರನ್ನು ನೋಡೋದಕ್ಕೆ ಅಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋದಂತೂ ನಿಶ್ಚಿತ. ಯಾವ ರೀತಿ ರೂಟ್ ಮ್ಯಾಪ್ ಇರುತ್ತೆ, ಕೇವಲ ರೋಡ್ ಶೋ ಅಥವಾ ಆ ನಾಮಪತ್ರ ಸಲ್ಲಿಕೆ ವೇಳೆ ಮೆರವಣಿಗೆಗೆ ಮಾತ್ರ ಸುದೀಪ್ರನ್ನ ಬಳಸಿಕೊಳ್ಳೋದಕ್ಕೆ ಸೀಮಿತ ಆಗ್ತಾರ ಬಸವರಾಜ ಬೊಮ್ಮಾಯಿ, ಅಥವಾ ಮತಬುಟ್ಟಿಗೆ ಕೈ ಹಾಕೋ ನಿಟ್ಟಿನಲ್ಲಿ ಸುದೀಪ್ ಅವರನ್ನ ಸಮರ್ಪಕವಾಗಿ ಬಳಸ್ಕೊಳ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಸವಾಲಿನ ಚುನಾವಣೆ ಕೂಡ ಹೌದು, ತಮ್ಮ ಲೆಜಿಟಿಮಿಸಿಯನ್ನ, ಅಥಾರಿಟಿಯನ್ನ, ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲೇಬೇಕಾದ ಅಗ್ನಿ ಪರೀಕ್ಷೆಯಲ್ಲಿ ಸುದೀಪ್ರ ಸಾಥ್ ಸಿಕ್ಕಿದೆ.